Welcome back to my channel. Ivattu nandu deep clean day. Actually weekly once ನಾನು deep clean ಮಾಡ್ತೀನಿ entire house. Deep clean at the same time kids friendly ಆಗಿ ಅದು ಮಕ್ಕಳಿಗೆ disinfect ಆಗೋ ಹಾಗೆ ಹೇಗೆ ಮಾಡ್ತೀನಿ ಅಂತ I am sharing with you guys. Hope you like this video. ಯಾವ ಯಾವ ತರ ಏನೇನನ್ನ ಹೇಗೆ ಮಕ್ಕಳಿಗೆ ಟಾಯ್ಸ್ ಆಗಲಿ ಅಥವಾ ಪ್ಲೇ ಮ್ಯಾಟ್ ಆಗಲಿ ಮನೆ ಪೂರ್ತಿ ಹೇಗೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಇಲ್ಲಿ ಇವತ್ತು ನಾನು ನಿಮಗೆ some cleaning motivation ಕೊಡೋಣ ಅಂತ ಬಂದಿದ್ದೀನಿ. Hope you like this video. Nimge helpful agutte anta ankonidini. Nimge ishta agidre please give me a thumbs up, subscribe to my channel. Hage nanna Instagram alli follow madodna maribedi. When it comes to cleaning, nam maneli nanu oble clean madodilla. Vihanu help martane at the same time Abhijit help martare. Idrad ella glimpses hege kids na neevu include madkobodu cleaning alli anta ivattu ideas annu hage share martta idini. Okay, first kids play area dalli clean madona. Play mat already nanu clean maade hege andre just water matte batte neeru batte eradu use maadi clean maartini because mayank idre mele thumba aataartane vihanu aataartane now ಓಡಾಡ್ತಿರ್ತೀವಲ್ಲ so weekly once idu agenda. Next kids idu makkalige toys organize maadirodu idu. ನೀವು ನನ್ನ ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತು ನಾನು ಕಿಡ್ಸ್ ಪ್ಲೇ ಏರಿಯಾ ಅಂತಾನೆ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ನಮಗೆ ವರ್ಕ್ ಆಗಲಿಲ್ಲ ಬಿಕಾಸ್ ಅಭಿಜಿತ್ಗೆ ಒಂದು ವರ್ಕಿಂಗ್ ಸ್ಟೇಷನ್ ಅಂತ ಒಂದು ಪ್ಲೇಸ್ ಅಂತ ಪರ್ಟಿಕ್ಯುಲರ್ ಆಗಿ ಬೇಕಿತ್ತು. ಸೊ ಅಗೇನ್ ಆ ಪ್ಲೇಸಿಂದ ಅದನ್ನ ಮತ್ತೆ ಡೈನಿಂಗು ಪ್ಲಸ್ ಆಫೀಸ್ ವರ್ಕ್ ಮಾಡೋಕ್ಕೆ ಅಂತ ಅಲ್ಲಿ ಇಟ್ಕೊಂಡಿದ್ದೀವಿ. ಅಗೇನ್ ಏನೋ ಟಾಯ್ಸ್ ಆರ್ಗನೈಸ್ ಮಾಡೋದು ಕ್ಯೂಬಿಕಲ್ ಯೂನಿಟ್ ಹಾಲ್ಗೆ ಬಂದಿದೆ ಅಷ್ಟೇ. ಓಕೆ ಲೆಟ್ಸ್ ರೋಲ್. ಈವನ್ ಈ ಸಾಫ್ಟ್ ಟಾಯ್ಸ್ನ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡ್ತೀನಿ. ಐ ಡೋಂಟ್ ನೋ ಎಷ್ಟು ಫ್ರೆಂಡ್ಲಿ ಎಷ್ಟು ಸೇಫ್ ಅಂತ but ತುಂಬಾ ಸತಿ ವಾಶ್ ಮಾಡಿದೀನಿ ಏನು ಪ್ರಾಬ್ಲಮ್ ಆಗಿಲ್ಲ ಸೋ ಎಲ್ಲ ಸಾಫ್ಟ್ ಟಾಯ್ಸ್ ನಾನು ವೀಕ್ಲಿ ಒನ್ಸ್ ಅಂತಲ್ಲ ಯಾವಾಗ ಯಾವಾಗ ಬೇಕಾಗುತ್ತೋ ಆವಾಗ ಆವಾಗ ಅಬ್ಬಾ ಇಟ್ಸ್ ಇಷ್ಟೊಂದು ಬಿಂಡ್ ಆಗಬೇಕು ಆವಾಗ ಆವಾಗೆಲ್ಲ ಕ್ಲೀನ್ ಮಾಡ್ತೀನಿ ಮಾಡಿದ್ದೆ ಮಿತ್ಸ್ ಆ್ಯಂಡ್ ಸೂಪರ್ಸ್ಟಿಷನ್ಸ್ ಅಂತ ಅದರಲ್ಲಿ ಸಾಕಷ್ಟು ಜನಕ್ಕೆ ಸ್ವಲ್ಪ ಮಿಸ್ಕನ್ಸೆಪ್ಷನ್ ಆಗಿದೆ ಅಂದರೆ ಎಲ್ಡರ್ ಪೀಪಲ್ಗೆ ಏನು ಅಂದರೆ ನಾನು ಹಳುಬು ಹೇಳೋದೆಲ್ಲ ರಾಂಗ್ ಅಂತ ಹೇಳ್ತೀನಿ ಅಂತ ನೋ ನಾನು ಹೇಳಿದ ಪಾಯಿಂಟ್ಸು ಯಾಕೆ ತಪ್ಪು ಅದಕ್ಕೆ ನಾನು ನೆಸೆಸಿಟಿ ಏನೋ ರೀಸನ್ಸ್ ಕೊಟ್ಟಿದ್ದು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಮೇಲೆ ಡಾಕ್ಟರ್ಸ್ ಹತ್ರ ಕೇಳಿದ್ದು ಬಿಕಾಸ್ ನಾನು ಅವ್ರು ಹಳುಬ್ರು ಹೇಳ್ತಿದ್ದಕ್ಕೆ ನಾನು ಬೆಲೆ ಕೊಡ್ತೀನಿ ಎಷ್ಟೊಂದು ನಾನು ನಂಬ್ತೀನಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ತೋರಿಸ್ತೀನಿ ಜಸ್ಟ್ ಎ ಮಿನಿಟ್ ಸಿ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಇದು ಆ್ಯಶಸ್ ಇದು ಏನಂಥದ್ದು ಅಂದರೆ ಸಾಂಬ್ರಾಣಿ ಹಚ್ಚಿರೋದು ಮಗು ರೂಮಲ್ಲಿ ಅಂತ ಈವನ್ ಮಯಾಂಕ್ ಮಲಗೋ ಕಡೆ ವಿಹಾನ್ ಮಲಗೋ ಕಡೆ ಇಬ್ರು ಸಪ್ರೇಟ್ ಸಪ್ರೇಟ್ ಆಗಿ ಮಲಗ್ತಾರೆ ಆ್ಯಂಡ್ ಸಪ್ರೇಟ್ ಸಪ್ರೇಟ್ ರೂಮಲ್ಲೂ ನಾನು ಡೈಲಿ ಸಾಂಬ್ರಾಣಿ ಹಚ್ತಿದ್ದೀನಿ ಇದು ರೀಸೆಂಟ್ ನಾನು ಮಾಡ್ಕೊಂಡಿರೋ ಡೆವಲಪ್ಮೆಂಟು ಆ ವಿಜಿತ್ ಹೇಳ್ಕೊಟ್ರು ಕಂಡಿಡಿದ್ರು ಆ್ಯಕ್ಚುಲಿ ಎಷ್ಟೇ ಮಸ್ಕಿಟೋ ಮಿಶ್ ಇರಲಿ ನಾವು ಕಿಟಕಿ ಬಾಗಿಲು ಏನು ತೆಗೆದಲೆ ಎಲ್ಲ ಒಂಥರ ಕಿಟಕಿ ತೆಗೆದ್ರು ಅಂದರೆ ಮಸ್ಕಿಟೋ ಮಿಶ್ ಇದೆ ಬಾಗಿಲು ತೆಗೆದಲೆ ಎಲ್ಲ ಮೇಂಟೈನ್ ಮಾಡಿದ್ರು ಎಲ್ಲ ಒಂದು ಎರಡು ಸೊಳ್ಳೆ ಕೊಟ್ಟು ಮಕ್ಕಳು ಕಚ್ಚಿರೋದು ಬೆಳಗ್ಗೆ ಇದ್ದಾಗ ನನಗೆ ಆ ವಿಜಿತ್ ಅಂತೂ ಕಚ್ಚಲ್ಲ ಓಕೆ ಸೊ ಡೈಲಿ ಸಂಜೆ ಅವ್ರು ಮಲಗೋಕ್ಕೆ ಮುಂಚೆ ಸಾಂಬ್ರಾಣಿ ಹಚ್ಚಿ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಬಿಟ್ಟು ಆಮೇಲೆ ಮಲಗಿಸ್ತೀವಿ ಇಟ್ಸ್ ಅ ವೆರಿ ಪ್ಲೆಸೆಂಟ್ ಸ್ಮೆಲ್ ಅಟ್ ದ ಸೇಮ್ ಟೈಮ್ ಸೊಳ್ಳೆನೂ ಕಚ್ತಿಲ್ಲ ಒಂದು 3 ಡೇಸಿಂದ ಟ್ರೈ ಮಾಡ್ತಿರೋದು ಪ್ರಾಬ್ಲಿ ಕೋ ಇನ್ಸಿಡೆನ್ಸ್ ಅಂತೂ ಅಲ್ಲ ಬಿಕಾಸ್ ಸಾಂಬ್ರಾಣಿ ಹಚ್ತಿದ್ದು ಅದೇ ರೀಸನ್ಗೆ ಮುಂಚೆನೂ ಸೊ ಯಾರ್ಯಾರಿಗೆ ಬೇಜಾರಾಗಿದೆ ನಾನು ಹಳಬ್ರು ಹೇಳ್ತಿದ್ದು ಒಂದು ನಂಬಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲ ಕೆಲವು ನಂಬಲ್ಲ ಕೆಲವು ನಂಬ್ತೀನಿ ನಂಬೋದ್ರಲ್ಲಿ ಇದು ಒಂದು ಎಕ್ಸಾಂಪಲ್ As you can see, ಇದು ಒಂದು ಸ್ಮಾಲ್ ಮಾಸ್ಟರ್ ಬೆಡ್ರೂಮು ಇಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಹೋಮ್ ಸೆಂಟರಿಂದ ಕೆಲವು ಕ್ಲಿಯರ್ ಬಾಕ್ಸಸ್ನ ತಂದಿದ್ದೀನಿ ಮುಂಚೆನೆ ಇಟ್ಸ್ ವಿತ್ ಪ್ಲೇಟ್ ಇರೋದು ಆಮೇಲೆ ವೀಲ್ ಇರೋವಂಥ ಬಾಕ್ಸಸ್ಸು ಅದರ ಸ್ಟೋರೇಜ್ ಎಲ್ಲ ಇಟ್ಟಿದ್ದೀನಿ ಸೊ ಬೆಡ್ ಕೆಳಗೆ ಇಟ್ಟಿರೋದ್ರಿಂದ ಎವ್ರಿ ಡೇ ಇದನ್ನು ಕ್ಲೀನ್ ಮಾಡಲ್ಲ ಕ್ಲೀನ್ ಮಾಡುವಾಗ ಸೊ ಡೀಪ್ ಕ್ಲೀನ್ ಮಾಡುವಾಗ ವೀಕ್ಲಿ ಒನ್ಸು ತೆಗೆದು ಕ್ಲೀನ್ ಮಾಡ್ತೀವಿ ಸೊ ದಟ್ ಇದಕ್ಕೆ ಚೆನ್ನಾಗಿ ಕಸ ಅಕ್ಯುಮುಲೇಟ್ ಆಗಿರುತ್ತೆ ಆಬ್ವಿಯಸ್ಲಿ ಮಗು ಹುಟ್ಟಿದ ಮೇಲೆ ಹೇರ್ ಲಾಸ್ ಆಗುತ್ತೆ ನನಗಿನ್ನೂ ಆಗ್ತಾ ಇದೆ ಆ್ಯಕ್ಚುಲಿ ನನಗೆ ಅರೌಂಡ್ ಒಂದು 4 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಈ ಸರ್ತಿ ಸ್ವಲ್ಪ ಟೈಮ್ ತೊಗೊತಾ ಇದೆ ಅನಿಸುತ್ತೆ ರಿಕವರ್ ಆಗೋದಕ್ಕೆ ಹ್ಯಾವ್ ಗಾಟ್ ಸೋ ಮಚ್ ಆಫ್ ಮೈ ಹೇರ್ ವಾಲ್ಯೂಮ್ ಸೊ ಅದಕ್ಕೆ ಇದ್ರ ಕೆಳಗಡೆ ನನಗೆ ಸರ್ಪ್ರೈಸ್ ಆಗುತ್ತೆ Naviro area Sikavade traffic Namane Mundane ordered. Thanks to COVID, traffic kadme but still too much because often I ordered. Comparatively kadme still. So I have to clean more often. Infinite bed sheet is a boon actually my mother's day. If you can invest, home center is Amazon. Quality, cotton invest it lasts longer. It is already 1 year, 1+ years bed spreader works well. Once at the mean parent, once at the mean do extra mother, Hanad Bele Botagate, once at the mean Mahadrin Botagate, Hitarella, Heltitrala, some master Heltego, Botatirama. So much of work, seriously. And I have learned so many things from my kids, especially in more worship the journey. I have learned so much. Nimgo Nanen Kalte and the Sunday and the you can compare yourself like oh nanu it kalte oh nanu it kalte atara enadru sumne telkola curiosity idre comment down below athwa nanage dm maadi instagram alli message maadi. I would love to do that video. Yen martidya bujji push push wash martidya ninella ha wow! In kitchen and again, I wash my coffee and you don't but take good laugh. Ah, got it. Targum Martini, hatted. Look, yeah. Oh, Ido, there you go. You can clean. Oh, oh, hold on. Let's clean it. Hold on. Oh, let's go. Nin patre ella varsi itko anta wash madidmele varsi itko. Okay. Now it's time for kitchen. Ella kelage barta ide. Abhijit help martiyare background alli Vihan maatadistidane Mayank nap tagonta idane. and this is the after. Bathroom clean agide. Next is the utility area. Storage kadme irodrinda this is what practically it's possible nange work madodikke. Everything is nice and fresh. Okay, tripod ettidbeko. Vihan idd mele. And this is the kitchen. Yella shelf ella purti ella wipe down agide and slab everything mopped and nice clean and fresh ella purti adella washed utensils cooker adralli pappu madidini lunch ready nan reward ready everyone ella everything is fine. ಹಾಗೆ ಹೋದರೆ ಡೈನಿಂಗ್ ಕಮ್ ಆಫೀಸ್ ಕಮ್ ಎಲ್ಲ ಏರಿಯಾ ಇದು. ವಿಹಾನ್ ಮಲಗಿದ್ದಾನೆ ಆ್ಯಂಡ್ ದಿಸ್ ಇಸ್ ದ ಹಾಲ್. ಮಯಂಕ್ ಟಾಯ್ಸು ನೈಟ್ ಅವ್ನು ಮಲಗಿದ ಮೇಲೆ ಕ್ಲೀನ್ ಮಾಡ್ತೀನಿ. ಮಯಂಕ್ದು ನ್ಯಾಪ್ ಆಯಿತು, ಈಗ ಎದ್ದಿದ್ದಾನೆ. ಸೊ ಈಗ ನನ್ನ ರಿವಾರ್ಡ್ನ ನಾನು ಎಂಜಾಯ್ ಮಾಡ್ತೀನಿ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಒಂದು ರಿವಾರ್ಡ್ ಬೇಕಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಮಾಡೋದಕ್ಕೆ, ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ. ಹಲೋ ಹಲೋ ಕೂತ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮಯಂಕ್. ಓಕೆ ಹೇಳಿದ ತಕ್ಷಣ ನೋ ಅಂತ. ಹಾಂ, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸಾಕಾಯಿತು. ನನಗೆ ಕಪ್ ಆಫ್ ಕಾಫಿ ನಾನು ಎಂಜಾಯ್ ಮಾಡ್ತೀನಿ. ನಿಮಗೂ ಇದರಿಂದ ಮೋಟಿವೇಶನ್ ಸಿಕ್ತು ಅಂತ ಐ ಹೋಪ್ ಸೊ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಮಿ ಎ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋವರೆಗೂ.